ಸುಮ್ನೆ ಹೀಗೆಲ್ಲ ಮಾತಾಡಿ ಸಿಂಪತಿ ಕ್ರಿಯೇಟ್ ಮಾಡ್ಬೇಡ. ನಾನು ನಿನ್ನನ್ನ ಮದುವೆ ಆಗಕ್ ಸಾಧ್ಯನೇ ಇಲ್ಲ. ಯಾಕೆ? ನನಗೂ ನಿನಗೂ ಹೋಲಿಕೆನೆ ಇಲ್ವಲ್ಲ ಶಿವು. ನನ್ನ ಮದುವೆ ಆಗೋಕೆ ನಿನಗೆ ಯೋಗ್ಯತೆ ಇದೆಯಾ? ನನ್ನ ಮದುವೆ ಆಗೋ ಕನಸು ಕಾಣೋಕೆ ನಿನಗೆ ಮನಸ್ಸಾದ್ರೆ ಹೇಗ್ ಬಂತು? ಸುಮ್ನೆ ಇಲ್ದಿರೋ ಆಸೆಗಳನ್ನ ಬೆಳೆಸ್ಕೋಬೇಡ. ನನ್ನ ನಿನ್ನ ಮದುವೆ ಈ ಜನ್ಮದಲ್ಲಿ ಕನಸು. ಅವಳ ಮದುವೆ ಆಗೋ ಯೋಗ್ಯತೆ ನನಗಿಲ್ಲ, ಅವನ್ಗೆ ಇರೋದು. ಹಂಗಾರೆ ನಾನು ಮಾಮಾ. ಇದೇನ್ ಮಾಮಾ ಕನ್ಸು ಕಾಣ್ತಾ ಇದ್ದೆ ಕಣೆ ಪುಟ್ಟಿ? ಏನ್ ಕನ್ಸು? ನನ್ಗೂ ರುಕ್ಕೂಗು ಮದುವೆ, ಅದ್ರಲ್ಲಿ ಮುಖ್ಯವಾದ ಒಂದ್ ಜಾಗ. ಇನ್ನೇನ್ ದೀಪ ಆರೋಯ್ತು ಅನ್ಬೇಕಾರೆ ಆಳದಿ ಮಡಿಕೆ ಹೊಡೆದೋಯ್ತು. ನೀನು ಬರೀ ಕನ್ಸು ಕಾಣ್ತಾನೇ ಇರು. ಯಾಕೆ ಹಂಗಂತ್ಯಾ? ನಾಳೆ ನಿಶ್ಚಿತಾರ್ಥ. ಆಮೇಕೆ ಇನ್ನೇನ್ ಉಳ್ದೈತೆ ಹೇಳು. ಪಿ 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 ಡುಮ್ 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 ಡುಮ್. ಮತ್ತೆ ಅಕ್ಕ ಬೇರೆ ಯಾರ್ದು ಜೊತೆಲ್ ಕೂತಿತ್ತಲ್ಲ. ಕೂಟ್ರ ಮೇಲೆ ಬುಡ್ಬುಡು ಅಂತ ಒಂದ್ ಮಾಮ ಬರ್ತಿತ್ತಲ್ಲ, ಅವನ ತಪ್ಪೊಂಡ್ ಕೂತಿತ್ತು. ಏ ಆಗ್ತೀನಿ ನೋಡು, ಜ್ಞಾನ ಗಿನ ನೆಟ್ಕೈತ ನಿಂಗೆ? ನಿನ್ನಣೆಗೂ ನಿಜ ಮಾಮ. ನೆನ್ನೆ ಗಾಳಿ ಬಿಟ್ಟುತ್ತವ, ನಾನೇ ನೋಡ್ದೆ. ಆ ಮಾಮನ್ ಮಡ್ಲಲ್ಲಿ ಮಲಗ್ಕೊಂಡು ಜೋರಾಗ್ ನುಗ್ತಾಯ್ತು. ಹಂಗಾದ್ರೆ ನಾನು ಮಾವಯ್ಯ ಹೇಳ್ತಿದ್ದ ನಾನು ನೀನು ಗಂಡ ಹಂಡ್ರು ಅಂತ. ಮಾವಯ್ಯ ಯಾಕೆ ಅವ ಹೇಳ್ತಿದ್ಲು? ಅವ ಯಾಕೆ ಊರು ಊರೇ ಹೇಳ್ತಾ ಇದ್ರು ನಾನು ನೀನು ಗಂಡ ಹಂಡ್ರು ಅಂತ? ಅಯ್ಯೋ ಶಿವಣ್ಣ, ಶಿವಣ್ಣ ಮೋಸ ಹೋಗ್ಬಿಟ್ಟಲ್ಲು ಶಿವಣ್ಣ. ಅವ ನಿನ್ ಮಗ ಮೋಸ ಹೋಗ್ಬಿಟ್ಟ ಕಡೆ, ನಿನ್ ಮಗನ್ ಮೋಸ ಮಾಡ್ಬಿಟ್ಲು. ರುಕು ರುಕು, ಯಾಕೆ ಹಿಂಗ್ ಮಾಡ್ಬಿಟ್ಟೆ? ಯಾಕೆ ಹಿಂಗ್ ಮಾಡ್ಬಿಟ್ಟೆ? ರುಕು, ನಾನು ನೋಡಕ್ ಚೆನ್ನಾಗಿಲ್ವಾ? ನನ್ ಮಗ ಚೆನ್ನಾಗಿಲ್ವಾ? ರುಕು ನೋಡು, ನನಗೆ ಎಷ್ಟೊಂದು ಶಕ್ತಿ ಐತೆ. ರುಕು, ನಾನು ಆಂಜನೇಯನ ಕಟ್ಪಸ್ತಾಗಿಲ್ವಾ? ರುಕು, ನಾನು ನೀನು ನಡ್ಕೊಂಡು ಹೋಯ್ತಾ ಇದ್ರೆ ಊರ್ ಜನ ಎಲ್ಲ ಏನ್ ಹೇಳ್ತಾ ಇದ್ರು ಗೊತ್ತಾ? ರುಕು, ನನ್ನ ಕೈ ಬಿಡ್ಬೇಡ ಕಡೆ, ನಾನು ನಿನ್ ಮೇಲೆ ಪ್ರಾಣನೇ ಬಡ್ಕೊಂಡ್ಬಿಟ್ಟಿದೀನಿ, ನನಗೆ ತಡ್ಕೊಡಕ್ಕಾಗಲ್ಲ. ರುಕು, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಅದೆಂತದೋ ರಾಣಿ ರಾಣಿ ಅಂತಾರಲ್ಲ, ಹಂಗ್ ನೋಡ್ಕೋತೀನಿ. ರುಕು, ನಿನಗೆ ನೆಗಡಿ ಶೀತ ಕೆಮ್ಮು ತಲೆನೋವು ಯಾವುದು ಬರಬಾರ್ದು, ಎಲ್ಲ ನಂಗ್ ಬರ್ಬೇಕು, ನಂಗ್ ಬರ್ಬೇಕು. ನೀನ್ ಚೆನ್ನಾಗಿರ್ಬೇಕು. ನನ್ನ ಮದುವೆ ಆಯ್ತಿಯಾ? ಸುಮ್ನೆ ಹೀಗೆಲ್ಲ ಮಾತಾಡಿ ಸಿಂಪತಿ ಕ್ರಿಯೇಟ್ ಮಾಡ್ಬೇಡ. ನಾನು ನಿನ್ನ ಮದುವೆ ಆಗಕ್ ಸಾಧ್ಯನೇ ಇಲ್ಲ. ಯಾಕೆ? ನನಗೂ ನಿನಗೂ ಹೋಲಿಕೆನೇ ಇಲ್ವಲ್ಲ ಶಿವು. ನನ್ನ ಮದುವೆ ಆಗೋಕೆ ನಿನಗೆ ಯೋಗ್ಯತೆ ಇದೆಯಾ? ನನ್ನ ಮದುವೆ ಆಗೋ ಕನಸು ಕಾಣೋಕೆ ನಿನಗೆ ಮನಸ್ಸಾದ್ರೆ ಹೇಗ್ ಬಂತು? ಸುಮ್ನೆ ಇಲ್ದಿರೋ ಆಸೆಗಳನ್ನ ಬೆಳೆಸ್ಕೋಬೇಡ. ನನ್ನ ನಿನ್ನ ಮದುವೆ ಈ ಜನ್ಮದಲ್ಲಿ ಕನಸು. ಅವಳ ಮದುವೆ ಆಗೋ ಯೋಗ್ಯತೆ ನನಗಿಲ್ಲ, ಅವನ್ಗೆ ಇರೋದು. ಹಂಗಾರೆ ನಾನು
ಯಜಮಾನ್ರೆ, ಹೊರಗಡೆ ಮಾವಿನ ಸೊಪ್ಪೆಲ್ಲ ಕಟ್ಟಾಯ್ತು, ಹಣ್ಣುಕಾಯಿ ತರಕ್ಕೆ ವೆಂಕಟೇಶ ಸಂತೆಗೆ ಹೋಗೋಣ, ಸಂಜೆ ಊಟಕ್ಕೆ ಎಷ್ಟು ಜನ ಅಂತ ಹೇಳಿದ್ರೆ ಅಡುಗೆ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಹೇಳಿ ಕಳಿಸ್ತೇನೆ. ಸರಿ ಯಜಮಾನ್ರೆ. ನನ್ನ 40 ವರ್ಷದ ಸರ್ವಿಸ್ನಾಗೆ ಇದೊಂದು ವಿಷಯದಾಗೆ ತಪ್ಪು ಮಾಡಿಬಿಟ್ಟೆ. ನನ್ನ ತಂಗಿ ಹಠವಾದಿ, ಸತ್ರು ಈ ಮನೆ ಕಾಲಿಡಲ್ಲ ಅಂತ ಹೇಳಿದ್ಲು. ನೀನವಳು ಸೊಸೆಯಾಗ್ತೀಯ ಅಂದಿದ್ದಕ್ಕೆ ತನ್ನ ಸ್ವಾಭಿಮಾನ ಬಿಟ್ಟು ತಾಂಬೂಲ ತಗೊಂಡು ಹೆಣ್ಣು ಕೇಳಕ್ಕೆ ಮೊದಲನೇ ಸಲ ನನ್ನ ಮನೆಗೆ ಬರ್ತಿದ್ದಾಳೆ. ಏನು ಹೇಳಲಿ, ನಿಂಗೂ ಶಿವಣ್ಣಂಗೂ ಮದುವೆ ಅಂತ ಕುಲಸ್ಥರಿಗೆಲ್ಲ ಹೇಳ್ಕೊಂಬಂದ್ಬಿಟ್ಟೆ. ಅವ್ರೇನಾರ ಬಂದು ಕೇಳಿದ್ರೆ ನಾನೇನು ಉತ್ತರ ಹೇಳಲಿ? ಕಾಯ್ಕೊಂಡಿದ್ದ ತಲೆ ಮೇಲೆ ಕಲ್ಲೆತ್ತ ಹಾಕ್ಬಿಟ್ಟಿಯಲ್ಲೇ. ಯಾಕಪ್ಪ ನನ್ನೇ ದೋಷಿಸ್ತೀಯ? ಇದ್ರಲ್ಲಿ ನಂದೇನು ತಪ್ಪಿದೆ? ಮಾವನ್ನೇ ಮದುವೆ ಆಗಬೇಕು ಅಂತ ನೀನು ಯಾವತ್ತಾದರೂ ಹೇಳಿದ್ಯಾಪ್ಪ? ಅಪ್ಪ, ನೀವು ಹಾಕೊಂಡಿರೋ ಈ ಬಟ್ಟೆ ನೀವು ಇಷ್ಟಪಟ್ಟು ತಗೊಂಡಿರೋದು, ನೀವು ಮೆಟ್ಕೊಂಡಿರೋ ಈ ಚಪ್ಪಲಿ ನೀವು ಇಷ್ಟಪಟ್ಟು ತಗೊಂಡಿರೋದು, ಆ ಬಟ್ಟೆ ಈ ಚಪ್ಪಲಿ ಇವೆಲ್ಲ ಕೆಲವೇ ತಿಂಗಳಲ್ಲಿ ಕಿತ್ತು ಹೋಗ್ಬಿಡುತ್ತಪ್ಪ. ಆದರೆ ಜೀವನ ಪೂರ್ತಿ ನನ್ನ ಜೊತೆ ಸಂಸಾರ ಮಾಡಬೇಕಾಗಿರೋ ಗಂಡ ಅವನು ನನಗೆ ಇಷ್ಟ ಆಗಬೇಕು ಬೇಡವೋ ಅಪ್ಪ? ನಾನು ಓದ್ದೋಳು, ನಾಗರಿಕತೆಯಿಂದ ಇರೋಳು, ಡಾಕ್ಟ್ರು ಇಂಜಿನಿಯರು ಲಾಯರು ಅಂತ ನಾಲ್ಕಾರು ಜನ ನನ್ನನ್ನು ನೋಡೋಕೆ ಮನೆಗೆ ಬರ್ತಾ ಇರ್ತಾರೆ. ಆಗ ಅನಾಗರಿಕ ಒಬ್ಬ ಗಂಡನ ಹೇಗೆ ಪರಿಚಯ ಮಾಡಿಕೊಡ್ಲಪ್ಪ? ಇವ್ರ ಜೊತೆ ಹೊರಗಡೆ ಎಲ್ಲ ಹೇಗೆ ಓಡಾಡ್ಲಪ್ಪ? ನಾನು ಇವರನ್ನೇ ಮದುವೆ ಆಗಬೇಕು ಅಂತ ನೀವು ತೀರ್ಮಾನ ಮಾಡಿದ್ರೆ ನನ್ನನ್ನು ಯಾಕೆ ಇಷ್ಟು ಓದಿಸ್ಬೇಕಾಗಿತ್ತು? ಏನೇ ಅಂದೆ? ನಾನು ನೋಡ್ತಾನೆ ಇದ್ದೀನಿ, ಅಷ್ಟೊತ್ತಿಂದ ಒಂದೇ ಸಮನೆ ಮಾತಾಡ್ತಾ ಇದ್ದಾಳೆ. ನೋಡೆ, ನಾನು ಅವ್ರ ಹೆಂಡತಿ, ನಾನೇ ಒಂದಿನ ಅವರೆದ್ರು ನಿಂತು ಮಾತಾಡ್ದೋಳಲ್ಲ. ನೋಡು, ನಿನ್ನನ್ನು ಓದಿಸಿದ್ದು ನಿಮ್ಮಪ್ಪಂಗ್ ಬುದ್ಧಿ ಹೇಳಕ್ಕಲ್ಲ ಕಣೆ. ಹೇಳಿ ಬಿಡೆ, ಹೇಳಿ ಬಿಡು. ಮೊದಲು ತಪ್ಪು ನನ್ನದು, ನನ್ನ ತಂಗಿ ಅವಳ ಮಗನ ಮದುವೆನ ಕಣ್ಣು ತುಂಬಾ ನೋಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದಾಳೆ. ಅಯ್ಯೋ, ಇದೇನಾದ್ರೂ ಅವಳು ಗೊತ್ತಾದ್ರೆ ಅಯ್ಯೋ, ಅವಳು ಬದುಕಿರ್ತಾಳ? ಹುಡ್ಗಿ ಹೆಂಗವಳೆ ಅಂತೀಯ? ಒಳ್ಳೆ ಬೆಳ್ಳಿ ತಟ್ಟೆ ಇದ್ದಂಗವಳೆ. ನಮ್ ಶಿವಣ್ಣ ಪುಣ್ಯ ಮಾಡಿದ್ದ. ಅಯ್ಯೋ, ಒತ್ತಾಗೋಯ್ತು ನಡೀರವ, ಇನ್ನು ಮನೆ ಗಂಡಸ್ರಿಗೆ ಹೇಳೇ ಇಲ್ಲ. ಮಾಮಾ ಮಾಮಾ, ನಿನ್ನೆಲ್ಲ ನುಡ್ಕೋದು, ನಿಮ್ ಮನೆ ಹತ್ರ ತುಂಬಾ ಜನ ಸೇರಿದ್ದಾರೆ. ನಮ್ಮನೆ ಹತ್ರನ? ಯಾಕೆ, ಯಾಕ್ ಪುಟ್ಟಿ? ತಡ್ಕೋಬಾರ್ದು, ಹತ್ತು ಬಿಡು.